ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕೇರಳದ ವೈನಾಡ್ ಕ್ಷೇತ್ರಕ್ಕೆ ನಡೆಯುವಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಘೋಷಣೆ ಮಾಡಿದ್ದಾರೆ. ಬಡೆ ಸೋಚ ಸಮಝ ಕೆ ಹಮ್ನೆ ತಯ ಕರ್ಯಾ ಕಿ ವೈನಾಡ್ ಸೆ ಖಾಲಿ ಸೀಟ್ ಪೆ ಪ್ರಿಯಾಂಕಾ ಜಿ ಲಡ್ನಾ ಚಾಹಿಯೆ. ಈ ಮೂಲಕ 52 ವರ್ಷದ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕಾರಣಕ್ಕೆ ಕೊನೆಗೂ ಕಾಲಿಟ್ಟಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ 234 ಸೀಟುಗಳನ್ನು ಗೆಲ್ಲುವ ಮೂಲಕ ಇಂಡಿಯಾ ಮೈತ್ರಿಕೂಟ ಉತ್ತಮ ಸಾಧನೆಯನ್ನು ಮಾಡಿದೆ. ಅದರಲ್ಲೂ ಬಿಜೆಪಿ ಭದ್ರಕೋಟೆ ಅಂತ ಅನಿಸ್ಕೊಂಡಿದ್ದಂಥ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟ 43 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಕೇಸರಿ ಪಾಳೆಯದ ಚಾರ್ಸೋ ಪಾರ್ಕ್ ಕನಸನ್ನು ಬುಡಮೇಲ್ ಮಾಡಿದೆ. ಇಂಡಿಯಾ ಒಕ್ಕೂಟದ ಈ ಯಶಸ್ಸಿನ ಹಿಂದೆ ಪ್ರಿಯಾಂಕಾ ಗಾಂಧಿಯವರ ಶ್ರಮ ಕೂಡ ಅಪಾರವಾಗಿತ್ತು ಅನ್ನೋದನ್ನು ಮರೆಯೋ ಹಾಗೆ ಇಲ್ಲ. 2019 ಅಮೇಠಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋಲಿನ ಭೀತಿ ಎದುರಾದಾಗ ರಾಹುಲ್ ಗಾಂಧಿಯವರ ಕೈ ಹಿಡಿದಿದ್ದು ಇದೇ ವೈನಾಡ್ ಕ್ಷೇತ್ರ. ಇದೇ ಕ್ಷೇತ್ರದಿಂದ ಅವರು 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 2024 ಚುನಾವಣೆಯಲ್ಲಂತೂ ಸುಮಾರು 365,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈ ಬಾರಿ ರಾಹುಲ್ ಗಾಂಧಿ ರಾಯ್ಬರೇಲಿ ಹಾಗೂ ವೈನಾಡ್ ಎರಡೂ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರೋ ಕಾರಣಕ್ಕೆ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾದಂಥ ಅನಿವಾರ್ಯತೆ ಇದೆ. ಪಕ್ಷದ ವರಿಷ್ಠರ ಸಭೆ ನಡೆಸಿ ರಾಹುಲ್ ಗಾಂಧಿ ರಾಯ್ಬರೇಲಿಯಲ್ಲಿ ಉಳಿಯೋಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ವೈನಾಡ್ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಿದ್ದಾರೆ. ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಗೆದ್ರೆ ಪ್ರತಿಪಕ್ಷಗಳಿಗೆ ಭಾರಿ ಬಲ ಬರಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 2019 ಪ್ರಿಯಾಂಕಾ ಸಕ್ರಿಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಕಾಂಗ್ರೆಸ್ 2019 ಲೋಕಸಭಾ ಚುನಾವಣೆಯಲ್ಲಿ ಕೇವಲ 44 ಹಾಗೂ 2024 52 ಸೀಟುಗಳನ್ನು ಗೆದ್ದುಕೊಂಡಿತ್ತು. ಅಧಿಕೃತ ವಿರೋಧ ಪಕ್ಷ ಸ್ಥಾನಮಾನಕ್ಕೆ ಬೇಕಾದಂಥ ಸೀಟುಗಳನ್ನು ಸಹ ಕಾಂಗ್ರೆಸ್ ಗೆದ್ದಿರಲಿಲ್ಲ. ನಂತರದ ದಿನಗಳಲ್ಲಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷಕ್ಕೆ ಚೈತನ್ಯ ತುಂಬೋ ಕೆಲಸ ಮಾಡಿದರು. ಅವರ ಹಿಂದೆ ಶಕ್ತಿಯಾಗಿ ನಿಂತವರು ಪ್ರಿಯಾಂಕಾ ಗಾಂಧಿ. ಬಹಳ ವರ್ಷಗಳ ನಂತರ ರಾಹುಲ್ ಗಾಂಧಿ ಪ್ರಧಾನಿ ಮೋದಿಯವರಿಗೆ ಪ್ರಬಲ ಎದುರಾಳಿಯಾಗಿ ಕಾಣಿಸ್ಕೊಂಡ್ರು. ಈ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅಣ್ಣನಿಗೆ ಸಾಥ್ ಕೊಟ್ರು. ಮೋದಿಯವರ ಮೀನು ಮಾಂಸ ಮಂಗಳಸೂತ್ರದಂತಹ ದ್ವೇಷ ಭಾಷಣಗಳಿಗೆ ತಿರುಗೇಟು ಕೊಟ್ರು. ತಮ್ಮ ತಂದೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಬಗ್ಗೆ ಪ್ರಧಾನಿ ಮೋದಿ ಆಡಿದ್ದ ಮಾತುಗಳಿಗೆ ತಕ್ಕ ಉತ್ತರ ಕೊಟ್ರು. 19 ಸಾಲ್ ಕಿ ಉಮರ್ ಮೇ ಜಬ್ ಮೇ ಅಪ್ನೇ ಶಹೀದ್ ಪಿತಾಜಿ ಕೆ ಟುಕಡೆ ಘರ್ ಲಾಯಿ ತೋ ಮೇ ನಾರಾಜ್ ಥಿ ಇಸ್ ದೇಶ್ ಸೆ ಮೇ ನಾರಾಜ್ ಥಿ ಮೇರೆ ದಿಲ್ ಮೇ ಯೇ ಭಾವನಾ ಥಿ ಮೇನೆ ಅಪ್ನೇ ಪಿತಾ ಕೋ ಭೇಜಾ ತುಮಹಾರಾ ಕಾಮ್ ಥಾ ಸುರಕ್ಷಿತ ರಖನಾ ಮೇನೆ ಅಪ್ನೇ ಪಿತಾ ಕೋ ಹಿಫಾಜತ್ ಸೆ ತುಮಹಾರೇ ಪಾಸ್ ಭೇಜಾ ಔರ್ ತುಮ್ನೇ ಯೇ ಟುಕಡೆ ಲೌಟಾ ದಿಯೇ ಮುಜೆ ಔರ್ ವೋ ಟುಕಡೆ ಇಸ್ ಝಂಡೆ ಮೇ ಲಪೇಟೆ ಹುಯೇ ಥೆ ದೇಶ್ ಕೆ ಝಂಡೆ ಮೇ ಮೇ ನಾರಾಜ್ ಥಿ ಮೇ ಸಮಜ್ತಿ ಹೂಂ ಶಹಾದತ್ ಕಿ ಕಾ ಕ್ಯಾ ಮತಲಬ್ ಹೈ. ರಾಜೀವ್ ಗಾಂಧಿ ಅವರ ಕುರಿತು ಪ್ರಿಯಾಂಕಾ ಗಾಂಧಿ ಆಡಿದ ಭಾವುಕ ಮಾತುಗಳು ಜನರ ಮನಸ್ಸಿಗೆ ತಟ್ಟಿತು. ಇಂಡಿಯಾ ಒಕ್ಕೂಟದ ಪರವಾಗಿ ಬಿರುಸಿನ ಪ್ರಚಾರ ನಡೆಸಿದ ಅವರು 100 ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು. ರೋಡ್ ಶೋ, ಸಂವಾದ, ಮಾಧ್ಯಮ ಸಂದರ್ಶನಗಳ ಮೂಲಕ ಇಂಡಿಯಾ ಒಕ್ಕೂಟದ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬೋ ಕೆಲಸವನ್ನ ಮಾಡಿದರು. ರಾಯ್ಬರೇಲಿ ಹಾಗೂ ಪಕ್ಕದ ಅಮೇಠಿಯಲ್ಲಿ 2 ವಾರಗಳ ಕಾಲ ಪ್ರಚಾರ ಕೈಗೊಂಡು ಕಾಂಗ್ರೆಸ್ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಈ ಹಿಂದೆ ಗಾಂಧಿ ಪರಿವಾರ ಸಂಕಷ್ಟದಲ್ಲಿ ಸಿಲುಕಿದಾಗಲೆಲ್ಲ ಕೈ ಹಿಡಿದಿದ್ದು ದಕ್ಷಿಣ ಭಾರತ ಅನ್ನೋದು ವಿಶೇಷ. 1978 ನವೆಂಬರ್ನಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತಹ ಐತಿಹಾಸಿಕ ಉಪಚುನಾವಣೆ ಇಂದಿರಾ ಗಾಂಧಿಯವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿತ್ತು. 1977 ಲೋಕಸಭಾ ಚುನಾವಣೆಯಲ್ಲಿ ರಾಯ್ಬರೇಲಿಯಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂಥ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಈ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ರನ್ನು 77,000 ಮತಗಳ ಅಂತರದಿಂದ ಸೋಲಿಸಿ ಸಂಸತ್ ಪ್ರವೇಶ ಮಾಡಿದರು. ಇನ್ನು 1999 ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಸೋನಿಯಾ ಗಾಂಧಿ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದ್ರು. ಈಗ ಪ್ರಿಯಾಂಕಾ ಗಾಂಧಿ ಮತ್ತೆ ದಕ್ಷಿಣದಿಂದ ಚುನಾವಣಾ ರಾಜಕಾರಣಕ್ಕೆ ಕಾಲಿಡ್ತಿದ್ದಾರೆ. ವೈನಾಡ್ ಕ್ಷೇತ್ರದ ಜನರು ಅವರ ಕೈ ಹಿಡಿತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.